ಸ್ನೇಹಿತರೆ ನಾವು ಮೊಬೈಲಲ್ಲಿ ಇತ್ತೀಚಿನ ದಿನಗಳಲ್ಲಿ ವೀಡಿಯೋ ತೆಗಿತೀವಿ ಈ ಮೊಬೈಲಿಂದ ಎಷ್ಟೋ ಜನ ಯೂಟ್ಯೂಬರ್ಸು ಸಹ ಉಟ್ಕೊಂಡಿದ್ದಾರೆ ಯಾಕೆಂದರೆ ಅವರು ಮಾಡ್ತಕ್ಕಂಥ ವೀಡಿಯೋ ಕಂಪ್ಲೀಟಾಗಿ ಮೊಬೈಲಲ್ಲೇ ಶೂಟ್ ಮಾಡ್ತಾರೆ ಮೊಬೈಲಲ್ಲೇ ಎಡಿಟ್ ಮಾಡ್ತಾರೆ ಹಾಗೆ ಮೊಬೈಲಲ್ಲೇ ಯೂಟ್ಯೂಬಿಗೆ ಅಪ್ಲೋಡು ಮಾಡ್ತಾರೆ ಇನ್ನೂ ಎಷ್ಟೋ ಜನ ಈ ಟಿಕ್ ಟಾಕ್ ಈಗಿಲ್ಲ ಬಟ್ ಆದರೂ ಸಹ ಎಷ್ಟೋ ಶೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಶಾರ್ಟ್ ವಿಡಿಯೋ ಮಾಡೋದಕ್ಕೋಸ್ಕರ ಮೊಬೈಲನ್ನ ಉಪಯೋಗಿಸ್ತಾರೆ ಭಾಳ ಕ್ರಿಯೇಟಿವ್ ಆಗಿ ವಿಡಿಯೋನ ಶೂಟ್ ಮಾಡಾಕ್ತಾರೆ ವಿಡಿಯೋ ತೆಗಿಬೇಕಾದ್ರೆ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥ ಕೆಲವೊಂದು ಅಂಶ ಇದ್ದಾವೆ ಮೊದಲೇದಾಗಿ ನಮಗೆ ಲೈಟು ಯಾವ ಕಡೆ ಬರ್ತಾ ಇದೆ ಅಥವಾ ಲೈಟ್ ಸೋರ್ಸು ನಮ್ಗೆ ಯಾವ ಕಡೆ ಇದೆ ಆ ಕಡೆ ನಾವು ಬೆನ್ ಮಾಡಿ ಸಬ್ಜೆಕ್ಟ್ನ ಲೈಟ್ ಕಡೆ ಫೇಸ್ ಮಾಡಬೇಕು ಹಾಗೆ ಸಬ್ಜೆಕ್ಟ್ನ ನಿಲ್ಲಿಸ್ಬೇಕಾದ್ರೆ ಹಿಂದ್ಗಡೆ ಬ್ಯಾಗ್ರೌಂಡು ಏನಿದೆ ಅನ್ನೋದನ್ನು ಸಹ ನಾವು ನೋಡಬೇಕು ಇದ್ರ ಜೊತೆಗೆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಖಂಡಿತ ವಿಡಿಯೋ ಸ್ಟೇಬಲ್ ಆಗಿರಬೇಕು ಇದೆಲ್ಲ ಓಕೆ ನಾವು ಸಬ್ಜೆಕ್ಟ್ನ ಒಂದು ಒಳ್ಳೆ ಬ್ಯಾಗ್ರೌಂಡಾಗಿ ನಿಲ್ಲಿಸ್ಬೋದು ಅಥವಾ ಲೈಟ್ ಸೋರ್ಸ್ ಎಲ್ಲಿ ಬರ್ತಾ ಇದೆಯೋ ಅದರ ಎದುರುಗಡೆನೂ ನಿಲ್ಲಿಸ್ಬೋದು ಆದರೆ ವಿಡಿಯೋ ತೆಗಿಬೇಕಾದ್ರೆ ನಾವು ಭಾಳ ಶೇಕ್ ಮಾಡ್ತೀವಿ ಆ ಶೇಕ್ ಮಾಡಿದಾಗ ವಿಡಿಯೋ ನೋಡೋದಕ್ಕೆ ತುಂಬ ಡಿಸ್ಟರ್ಬ್ ಆಗುತ್ತೆ ಕ್ವಾಲಿಟಿ ಅಂತಕ್ಕಂಥದ್ದು ನೀವೆಷ್ಟೇ ಫೋರ್ ಕೆ ಎಲ್ಲಾದ್ರೂ ತೆಗೀರಿ ಫುಲ್ ಎಚ್ ಡಿನೂ ತೆಗೀರಿ ಆದರೆ ವಿಡಿಯೋ ಶೇಕ್ ಇಲ್ದಿರ ತೆಗಿಬೇಕು ಆ ರೀತಿ ಶೇಕ್ ಇಲ್ದಿರ ತೆಗಿಬೇಕಂತಂದರೆ ಖಂಡಿತ ನಮಗೆ ಟ್ರೈ ಪ್ಯಾಡನ್ನ ಅವಶ್ಯಕತೆ ಇರುತ್ತೆ ಟ್ರೈ ಹಾಕಿದ ಮಾತ್ರಕ್ಕೆ ಕೆಲವೊಂದು ನಡ್ಕೊಂಡು ಹೋಗ್ತಕ್ಕಂಥದ್ದು ಅಥವಾ ಕೆಲವರು ವಿಡಿಯೋ ವ್ಲಾಗರ್ಸ್ ಏನು ಮಾಡ್ತಾರೆ ಅವರೆಲ್ಲ ಏನು ಶೂಟ್ ಮಾಡ್ತಾರಲ್ಲ ಆ ರೀತಿಯೆಲ್ಲ ಶೇಖಿಲ್ದಿರ ಶೂಟ್ ಮಾಡಬೇಕಂತಂದರೆ ನಮಗೆಲ್ಲ ಕಡೆಗೂ ಟ್ರೈ ಪಾಡ್ ಎತ್ಕೊಂಡು ಹೋಗೋಕ್ಕಾಗಲ್ಲ ಆದರೆ ಅದಕ್ಕೋಸ್ಕರ ನಮಗೆ ಖಂಡಿತ ಗಿಂಬಾಲ್ ಬೇಕಾಗುತ್ತೆ ಈ ಗಿಂಬಾಲ್ ಅಂತಕ್ಕಂಥದ್ದು ನಾವು ಶೂಟ್ ಮಾಡ್ತಕ್ಕಂಥ ವಿಡಿಯೋಗೆ ಬರೀ ಸ್ಟೆಬಲೈಸ್ ಅಷ್ಟೇ ಕೊಡಲ್ಲ ಇದಕ್ಕಿಂತ ಹೆಚ್ಚಿನ ಆಪ್ಷನ್ನ ಖಂಡಿತ ನಿಮಗೆ ಕೊಡುತ್ತೆ ಬಹಳ ಕ್ರಿಯೇಟಿವ್ ಆಗಿ ನಿಮ್ಮ ಒಂದು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು ಆಗಿ ವಿಡಿಯೋನ ಕ್ರಿಯೇಟ್ ಮಾಡ್ಬೋದು ಅಷ್ಟೇ ಅಲ್ಲ ಸೆಲ್ಫಿ ಇದೆ ಹಾಗೆ ವರ್ಟಿಕಲ್ ಆಗ್ಬೋದು ಹಾರಿಸೆಂಟ್ರಲ್ ಆಗ್ಬೋದು ಎಲ್ಲ ರೀತಿಯಲ್ಲೂ ವಿಡಿಯೋ ತೆಗಿಯೋದಕ್ಕೆ ಆಪ್ಷನ್ ಇದೆ ಮತ್ತು ಕೆಲವೊಮ್ಮೆ ನಾವು ವೀಡಿಯೋ ಕ್ಯಾಮ್ರಾನ ಹಿಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ ನಾವು ಎಜ್ಜಿ ಯಾವಾಗ ಇಡ್ತೀವಿ ಆಗ ಇಲ್ಲಿ ಖಂಡಿತ ಶೇಕ್ ಆಗೇ ಆಗುತ್ತೆ ಬಟ್ ಈ ಗಿಂಬಾಲ್ನ ಯೂಸ್ ಮಾಡಿ ನೀವು ಓಡೋದರೂ ಸಹ ಯಾವುದೇ ರೀತಿಯಾದಂಥ ಶೇಕ್ ಇಲ್ಲದೆ ಬಹಳ ಸ್ಮೂತಾದ ಅಂದರೆ ಬಟರ್ ಸ್ಮೂತ್ ಆದಂತಹ ವಿಡಿಯೋನ ನಾವು ಖಂಡಿತ ಪಡಿಬೋದು ಹಾಗಿದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ನಮಗೆ ಗಿಂಬಾಲ್ ಯಾವ ಗಿಂಬಾಲ್ ತಗೊಂಡ್ರೆ ಉತ್ತಮ ಅದರಲ್ಲಂತೂ ಬಹಳ ಪಾಪ್ಯುಲರ್ ಆಗಿರತಕ್ಕಂಥ ಡಿ ಜೆ ಐ ಎ ಓಸ್ಮೋ ಫೋರ್ ಅಂತಕ್ಕಂಥ ಈ ಗಿಂಬಾಲು ಬಹಳ ಮುಖ್ಯ ಆಗುತ್ತೆ ಈ ಒಂದು ನಾನು ಇವತ್ತು ಈ ವಿಡಿಯೋದಲ್ಲಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ಇದರಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತ ಇದು ಬಂದು ಯಾವುದೇ ರೀತಿಯಾದಂಥ ಪ್ರಮೋಷನ್ ವಿಡಿಯೋ ಅಲ್ಲ ನಾವು ಈ ಗಿಂಬಾಲನ್ನ ಪರ್ಚೇಸ್ ಮಾಡಿದ್ದೀವಿ ನಾವು ತೊಗೊಂಡಂಥ ಈ ಗಿಂಬಾಲ್ನ ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇದ್ದೀವಿ ಹಾಗೆ ಬನ್ನಿ ಈ ಒಂದು ಗಿಂಬಾಲ್ನ ಅನ್ಬಾಕ್ಸ್ ಮಾಡ್ತಾ ಇನ್ನೂ ಹೆಚ್ಚಿನ ವಿಚಾರ ಮಾತಾಡ್ಕೊಳೋಣ ಹಾಗಿದ್ರೆ ಬನ್ನಿ ಈಗ ಡಿ ಜೆ ಐ ಓಮ್ ಫೋರ್ ಅಂತಕ್ಕಂಥ ಈ ಒಂದು ಗಿಂಬಾಲನ್ನು ನಾವು ಅನ್ಬಾಕ್ಸ್ ಮಾಡೋಣ ಅನ್ಬಾಕ್ಸ್ ಮಾಡೋದಕ್ಕೂ ಮೊದಲು ಈ ಬಾಕ್ಸ್ ಮೇಲೆ ಏನು ಕಂಟೆಂಟ್ ಬರೆದಿದ್ದಾರೆ ಅಂತ ನೋಡೋಣ ಹಾಗೆ ಇದ್ರ ಮೇಲೆ ಇರ್ತಕ್ಕಂಥ ಕವರ್ನ ಫಸ್ಟು ತೆಗೆಯೋಣ ಓಕೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಬಾಕ್ಸ್ನ ಮೇಲ್ಭಾಗದಲ್ಲಿ ಡಿ ಜೆ ಐ ಓಂ ಫೋರ್ ಗಿಂಬಾಲ್ನ ಚಿತ್ರನ ನೋಡ್ತಾ ಇದ್ದೀರ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡಿ ಜೆ ಐ ಓ ಓಮ್ ಫೋರ್ ಅಂತ ಮತ್ತಿಲ್ಲಿ ಬರೆದಿದ್ದಾರೆ ಸ್ಮಾರ್ಟ್ ಫೋನ್ ಸ್ಟೆಬಲೈಸರ್ ಅಂತೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಾಕ್ಸ್ನ ಹಿಂಭಾಗದಲ್ಲಿ ಕ್ರಿಯೇಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತೇಳಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಹಲವಾರು ಚಿತ್ರಗಳನ್ನ ನೋಡ್ತಾ ಇದ್ದೀರಾ ಈ ಚಿತ್ರಕ್ಕೆ ಸಂಬಂಧಪಟ್ಟಂಥ ಏನೆಲ್ಲ ಆಪ್ಷನ್ಸ್ ಇದ್ದಾವೆ ಅನ್ನೋದನ್ನು ಸಹ ಇಲ್ಲಿ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ಮೊದಲಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮ್ಯಾಗ್ನೆಟಿಕ್ ಕ್ವಿಕ್ ಮೌಂಟ್ ಅಂತಕ್ಕಂಥ ಆಪ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಈ ಒಂದು ಗಿಂಬಾಲು ಫೋರ್ಡೆಬಲ್ ಆಗಿದೆ ಜೊತೆಗೆ ಭಾಳ ಕಾಂಪ್ಯಾಕ್ಟ್ ಆದಂಥ ಫೋರ್ಟೇಬಲ್ ಆಗಿದೆ ಹಾಗೆ ನೋಡ್ತಾ ಇರ್ಬೋದು ಆ್ಯಕ್ಟಿವ್ ಟ್ರ್ಯಾಕ್ ತ್ರೀ ಪಾಯಿಂಟ್ ಓ ಅಂತಕ್ಕಂಥ ಫ್ಯೂಚರ್ನ ಅಳವಡಿಸಿದ್ದಾರೆ ಇದ್ರ ಮೂಲಕ ಬಹಳ ಚೆನ್ನಾಗಿ ನಿಮ್ಮನ್ನು ಟ್ರ್ಯಾಕ್ ಮಾಡುತ್ತೆ ಗಿಂಬಾಲು ಅಷ್ಟೇ ಅಲ್ಲ ಕ್ವಿಕ್ ರೋಲ್ ಅಂತಕ್ಕಂಥ ಒಂದು ಮೋಡ್ನೂ ಸಹ ಇದು ಒಳಗೊಂಡಿದೆ ಫ್ರ್ಯಾಕ್ಚರ್ ಆಫ್ ಎ ಸೆಕೆಂಡು ನೀವು ಹಾರಿಸೆಂಟಲ್ ಆಗು ಮಾಡ್ಕೋಬೋದು ವರ್ಟಿಕಲ್ ಆಗು ಮಾಡ್ಕೋಬೋದು ಮೊಬೈಲ್ನ ಮತ್ತು ಇನ್ನು ಮುಂದುವರೆದಂಥ ಆಪ್ಷನ್ ಅಂತಂದರೆ ಗೆಸ್ಟರ್ ಕಂಟ್ರೋಲ್ನ ಹೊಂದಿದೆ ಅಂದರೆ ಯಾವುದೇ ರೀತಿಯಾದಂಥ ರಿಮೋಟ್ ಬೇಕಾಗಿಲ್ಲ ಹಾಗೆ ಯಾವುದೇ ರೀತಿಯಾದಂಥ ವಾಯ್ಸ್ ಕಮೆಂಟ್ ಬೇಕಾಗಿಲ್ಲ ಕೇವಲ ಕೈ ಸಣ್ಣಿಂದಲೇ ಈ ಒಂದು ಗಿಂಬಲ್ನ ಆಪ್ರೇಟ್ ಮಾಡ್ಬೋದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಅಲ್ಲ ನೀವು ಮಾಡ್ತಕ್ಕಂಥ ವಿಡಿಯೋ ಬಹಳ ಕ್ರಿಯೇಟಿವ್ ಆಗಿ ತೆಗೆಯೋದಕ್ಕೆ ಸ್ಟೋರಿ ಮೋಡ್ನು ಸಹ ಕೊಟ್ಟಿದ್ದಾರೆ ಅದ್ರ ಮೂಲಕ ಬಹಳ ಅಂದರೆ ಬಹಳ ಕ್ರಿಯೇಟಿವ್ ಆಗಿ ಇಂಟ್ರೆಸ್ಟ್ನ ನಾವು ಪ್ರತಿಯೊಂದು ವಿಡಿಯೋಗೂ ಕ್ರಿಯೇಟ್ ಮಾಡ್ಕೋಬೋದು ಇನ್ನು ಬಾಕ್ಸ್ನ ಮತ್ತೊಂದು ಭಾಗದಲ್ಲಿ ನೋಡಿದರೆ ಇಲ್ಲಿ ಜಸ್ಟು ಡಿ ಜೆ ಐ ಅಂತಕ್ಕಂಥ ಲೋಗೋ ಅಷ್ಟೇ ಇದೆ ಅದೇ ರೀತಿಯಾಗಿ ಬಾಕ್ಸ್ನ ಇನ್ನೊಂದು ಭಾಗದಲ್ಲಿ ನೋಡೋದಾದರೆ ಏನೂ ಇಲ್ಲ ಖಾಲಿ ಇದೆ ಅದರ ಜೊತೆಗೆ ಈ ಬಾಕ್ಸಲ್ಲಿ ಏನೆಲ್ಲ ಒಂದು ಕಂಟೆಂಟನ್ನ ಕೊಟ್ಟಿದ್ದಾರೆ ಅಂತ ಬಹಳ ಚಿಕ್ಕದಾಗಿ ಬರೆದಿದ್ದಾರೆ ಅದನ್ನು ಮುಂದೆ ವಿಡಿಯೋದಲ್ಲಿ ನೋಡೋರಂತೆ ಏನೆಲ್ಲ ಕಂಟೆಂಟ್ ಇದೆ ಅಂತ ಬನ್ನಿ ಈಗ ಬಾಕ್ಸಲ್ಲಿರ್ತಕ್ಕಂಥ ಕಂಟೆಂಟನ್ನ ನೋಡೋಣ ಓಕೆ ಈಗ ಬಾಕ್ಸ್ನ ಓಪನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಕ್ರಿಯೇಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತೇಳಿ ಒಂದು ವೆಲ್ಕಮ್ ಸೈನ್ ಇದೆ ಇಲ್ಲಿ ಇದರ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಬಾಕ್ಸಲ್ಲೇ ಕೆಲವೊಂದು ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ದಾರೆ ಬನ್ನಿ ಈಗ ಗಿಂಬಾಲ್ ಯಾವ ರೀತಿ ಇದೆ ಅಂತ ನೋಡಿ ಬಿಡೋಣ ಮೊದಲಿಗೆ ಇಲ್ಲೊಂದು ಬಾಕ್ಸ್ ಇದೆ ಈ ಬಾಕ್ಸಲ್ಲಿ ಏನೆಲ್ಲ ಬರುತ್ತೆ ಅನ್ನೋದನ್ನು ಮುಂದೆ ತಿಳಿಸ್ಕೊಡ್ತೀನಿ ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡಿ ಜೆ ಐ ಓಮ್ ಫೋರ್ ಅಂತಕ್ಕಂಥ ಗಿಂಬಾಲ್ನ ಬಹಳ ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಹಾಗಿದ್ರೆ ಈಗ ಏನೆಲ್ಲ ಈ ಬಾಕ್ಸಲ್ಲಿ ಟ್ರೈಪಾಡ್ ಜೊತೆಗೆ ಬಂದಿದೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಟ್ರೈಪಾಡ್ ಲೆಗ್ ಅಂತ ಮಿನಿ ಟ್ರೈಪಾಡ್ ಲೆಗ್ ಇದನ್ನು ನಾವು ಗಿಂಬಾಲ್ಗೆ ಅಳವಡಿಸ್ಕೊಂಡು ಗಿಂಬಾಲ್ ಇಡೋದಕ್ಕೆ ಸಹಾಯ ಆಗುತ್ತೆ ಈ ಒಂದು ಟ್ರೈಪ್ ಇದರ ಒಂದು ಬಿಲ್ಡ್ ಏನೋ ಬಹಳ ಚೆನ್ನಾಗಿದೆ ಬಟ್ ಇದು ಪ್ಲಾಸ್ಟಿಕ್ಕಿಂದ ಕೂಡಿದೆ ನೋಡ್ತಾ ಇರ್ಬೋದು ತಾವು ಗೊತ್ತಾಗ್ತಾ ಇರ್ಬೋದು ಇದರ ಒಂದು ಟೆಕ್ಸ್ಚರ್ ಏನಿದೆ ಅಂಥೇಳಿ ಈಗ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಯು ಎಸ್ ಬಿ ಟೈಪ್ ಸಿನ ಕೇಬಲ್ ಇದು ಇದ್ರ ಮೂಲಕ ನೀವು ಗಿಂಬಾಲ್ನ ಚಾರ್ಜ್ ಮಾಡ್ಕೋಬೋದು ಯಾವುದೇ ರೀತಿಯಾದಂಥ ಚಾರ್ಜರ್ನ ಬಳಸಿ ಅಥವಾ ಪವರ್ ಬ್ಯಾಂಕ್ ಮೂಲಕ ಚಾರ್ಜ್ ಮಾಡ್ಕೋಬೋದು ಗಿಂಬಲ್ನ ಹಾಗೆ ಇದ್ರ ಜೊತೆಗೆ ಮುಖ್ಯವಾಗಿರ್ತಕ್ಕಂಥದ್ದು ಇದು ಮೊಬೈಲ್ನ ಹೋಲ್ಡ್ ಮಾಡೋದಕ್ಕೆ ಇರತಕ್ಕಂಥ ಮೊಬೈಲ್ ಹೋಲ್ಡರ್ ಮೆಟಲಿಂದ ಕೂಡಿದೆ ಅಷ್ಟೇ ಅಲ್ಲ ಇಲ್ಲಿ ಡಿ ಜೆ ಐ ಲೋಗೋ ಇದೆ ಹಾಗೆ ದಿ ಫ್ಯೂಚರ್ ಆಫ್ ಪಾಸಿಬಲ್ ಅಂತೇಳಿ ಮೆನ್ಷನ್ ಮಾಡಿದರೆ ಹಾಗೆ ಓಸ್ಮೋ ಅಂತೇಳಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದಕ್ಕೆ ಇದನ್ನು ಡಿ ಜೆ ಐ ಓಸ್ಮೋ ಫೋರ್ ಅಂತ ಹೇಳ್ತಾರೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಡಿ ಜೆ ಐ ಓಮ್ ಫೋರ್ ಅಂತಾರೆ ಇದು ನೋಡೋದಕ್ಕೆ ಒಂದು ರೀತಿ ವಾಚ್ನ ಹಿಂಭಾಗದ ಯಾವ ರೀತಿ ಇದೆಯೋ ಆ ರೀತಿ ಕಾಣ್ತಾ ಇದೆ ಬಟ್ ಇದು ಬಂದು ಮ್ಯಾಗ್ನೆಟಿಕ್ಕಿಂದ ಕೂಡಿದೆ ಹಾಗೆ ಇದು ಎಕ್ಸ್ಟೆಂಡ್ ಆಗುತ್ತೆ ನೀವು ಯಾವ ಫೋನ್ ಯೂಸ್ ಮಾಡ್ತೀರಾ ಅದ್ರ ಪ್ರಕಾರ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆ ಇಲ್ಲೊಂದು ಚಿಕ್ಕ ಪ್ಯಾಡ್ನ ಕೊಟ್ಟಿದ್ದಾರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ರೈಸ್ ಪ್ಯಾಡ್ ಫಾರ್ ಸ್ಮಾಲ್ ಫೋನ್ಸ್ ಅಂತೇಳಿ ಐಫೋನ್ ಸೆವೆನ್ ಏಯ್ಟ್ ಹಾಗೆ ಐಫೋನ್ ಎಸ್ ಸಿ ಸ್ಯಾಮ್ಸಂಗ್ ಎಸ್ ಏಟ್ ಈ ಥರ ಫೋನ್ ಇದ್ದರೆ ಈ ಒಂದು ಪ್ಯಾಡ್ನ ಯೂಸ್ ಮಾಡಬೇಕಾಗತ್ತೆ ಈ ಪ್ಯಾಡ್ ಒಳ್ಳೆ ರಬ್ಬರಿಂದ ಮಾಡಿರ್ತಕ್ಕಂಥದ್ದು ಹಾಗೆ ಬನ್ನಿ ಈಗ ಬಹಳ ಮುಖ್ಯವಾಗಿರ್ತಕ್ಕಂಥ ಗಿಂಬಲ್ನ ನೋಡೋಣ ನೋಡ್ತಾ ಇದ್ದಿರಲ್ಲ ಡಿ ಜೆ ಐ ಲೋಗೋನ ಒಳಗೊಂಡಂಥ ಈ ಒಂದು ಗಿಂಬಾಲ್ ನೋಡೋದಕ್ಕೆ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ ಜೊತೆಗೆ ಇದು ನೋಡೋದಕ್ಕೆ ಅಷ್ಟೇ ಚೆನ್ನಾಗಿದೆ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಮೆಟೀರಿಯಲಿಂದ ತಯಾರು ಮಾಡಿದ್ದಾರೆ ಯಾಕೆಂದರೆ ಇದು ಕೈಯಲ್ಲಿ ಹೋಲ್ಡ್ ಮಾಡಿದಾಗ ಖಂಡಿತ ಆ ಫೀಲ್ ನಿಮಗೆ ಗೊತ್ತಾಗುತ್ತೆ ಹಾಗೆ ಅದರಲ್ಲಿ ಗ್ರಿಪ್ ಏನು ಕೊಟ್ಟಿದ್ದಾರೆ ನಿಜವಾಗೂ ತುಂಬ ಒಳ್ಳೆ ಇದೆ ಬಹಳ ಸ್ಮೂತಾಗಿದೆ ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ಜಾರೋದಿಲ್ಲ ಹಾಗೆ ಬನ್ನಿ ಈಗ ಕ್ರಿಯೇಟ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತಕ್ಕಂಥ ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡ್ಬೋಣ ಈ ಒಂದು ಬಾಕ್ಸಲ್ಲಿ ಈ ಗಿಂಬಾಲ್ನ ಕ್ಯಾರಿ ಮಾಡೋದಕ್ಕೆ ಬೇಕಾದಂಥ ಪೌಚನ್ನ ಕೊಟ್ಟಿದ್ದಾರೆ ಈಗ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದು ಗಿಂಬಾಲ್ನ ಹೋಲ್ಡ್ ಮಾಡೋದಕ್ಕೆ ಇರತಕ್ಕಂಥ ಪೌಚ್ ಇಲ್ಲೂ ಸಹ ಓಸ್ಮೋ ಡಿ ಜೆ ಅಂತೇಳಿ ಲೋಗೋನ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಅದರ ಜೊತೆಗೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಮತ್ತೊಂದು ಸ್ಟ್ರಿಪ್ನ ಕೊಟ್ಟಿದ್ದಾರೆ ಇದು ನೀವು ಗಿಂಬಾಲ್ಗೆ ಅಳವಡಿಸ್ಕೋಬೋದು ಹಾಗೆ ಕೈಯಿಂದ ಯಾವುದೇ ಕಾರಣಕ್ಕೂ ಜಾರದೇ ಇರೋದಕ್ಕೆ ಬಹಳ ಸಹಾಯ ಆಗುತ್ತಿದ್ದು ಹಾಗೆ ಬನ್ನಿ ಮತ್ತು ಇನ್ನೂ ಏನಿದೆ ಅಂತ ನೋಡೋಣ ಇಲ್ಲಿ ಒಂದು ಮ್ಯಾಗ್ನೆಟ್ನು ಸಹ ಕೊಟ್ಟಿದ್ದಾರೆ ಈ ಮ್ಯಾಗ್ನೆಟ್ನ ನಾವು ಫೋನ್ನ ಹಿಂಭಾಗದಲ್ಲಿ ಅಳ್ವಡ್ಸ್ಕೊಬೋದು ಇನ್ನು ಈ ಒಂದು ಶೀಟ್ ಏನು ನೋಡ್ತಾ ಇದ್ರ ಯಾವುದೇ ಫೋನ್ಗೆ ಆಗ್ಬೋದು ನೀವು ಫೋನ್ನ ಹಿಂಭಾಗದಲ್ಲಿ ಮ್ಯಾಗ್ನೆಟ್ನ ಸ್ಟಿಕ್ ಮಾಡಬೇಕಾಗತ್ತೆ ಅದು ಬೇರೆ ರೀತಿಯಾದಂಥ ಆಪ್ಷನ್ ಇದೆ ನೀವು ಬೇಕಾದ್ರೆ ಹೋಲ್ಡ್ರಲ್ಲಿ ಬೇಕಾದ್ರೂ ಮೊಬೈಲ್ನ ಹಾಕ್ಕೋಬೋದು ಅಥವಾ ನೀವು ಎವ್ರಿ ಟೈಮು ಮೊಬೈಲ್ನ ಹೋಲ್ಡ್ ಮಾಡೋದಕ್ಕೆ ಹೋಲ್ಡರ್ನ ಹಾಕೋದು ಬೇಡ ಅನ್ನೋದಾದರೆ ಪರ್ಮನೆಂಟಾಗಿ ಈ ಒಂದು ಮ್ಯಾಗ್ನೆಟ್ನ ಸ್ಟಿಕ್ ಮಾಡ್ಬೋದು ಅದನ್ನು ಯಾವ ರೀತಿ ಕರೆಕ್ಟಾಗಿ ಸೆಂಟ್ರಿಗೆ ಒಂದು ಮ್ಯಾಗ್ನೆಟ್ನ ಕೂಡಿಸ್ಬೇಕು ಅನ್ನೋದಕ್ಕೆ ಇಲ್ಲೊಂದು ಮೆಜರ್ಮೆಂಟ್ನು ಸಹ ಅವರು ಕೊಟ್ಟಿದ್ದಾರೆ ಇದರ ಮೂಲಕ ನಾವು ಕರೆಕ್ಟಾಗಿ ಮ್ಯಾನೆಟ್ನ ಸ್ಟಿಕ್ ಮಾಡ್ಕೋಬೋದು ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫೋನ್ನ ಹಿಂಭಾಗದಲ್ಲಿ ಸ್ಟಿಕ್ ಮಾಡೋದಕ್ಕೋಸ್ಕರ ಕೊಟ್ಟಂಥ ಮ್ಯಾನೆಟಿಕ್ ರಿಂಗ್ ಇದು ಈ ಒಂದು ಮ್ಯಾನೆಟಿಕ್ ರಿಂಗ್ನ ವಿಶೇಷ ಏನು ಅಂದರೆ ಇದನ್ನು ಫೋನ್ನ ಹಿಂಭಾಗದಲ್ಲಿ ನೀವು ಫಿಕ್ಸ್ ಮಾಡ್ಬೋದು ಜೊತೆಗೆ ನಿಮ್ಮ ಫೋನು ಯಾವುದೇ ಕಾರಣಕ್ಕೂ ಬೀಳದೆ ಇರೋ ಹಾಗೆ ನೀವು ಹ್ಯಾಂಡ್ ಮೂಲಕ ಗ್ರಿಪ್ನು ಸಹ ತೊಗೊಳೋದಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ ಹಾಗೆ ಹಿಂಭಾಗದಲ್ಲಿ ನೋಡೋದಾದರೆ ಇಲ್ಲಿ ಸ್ಟಿಕ್ಕರ್ನ ಕೊಟ್ಟಿದ್ದಾರೆ ಈ ಸ್ಟಿಕ್ಕರ್ನ ನಿಮ್ ಮಾಡಿ ನಾವು ಫೋನ್ನ ಹಿಂಭಾಗದಲ್ಲಿ ಹಂಚಿಸ್ಬೇಕಾಗತ್ತೆ ನಾನು ಮೊದಲೇ ತಿಳಿಸ್ದಾಗೆ ಎರಡು ರೀತಿಯಾದಂಥ ಆಪ್ಷನ್ ಇದೆ ಒಂದು ಈ ಒಂದು ಕ್ಲಿಪ್ನ ಮೂಲಕನೂ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೋಬೋದು ಹಾಗೆ ಪರ್ಮನೆಂಟಾಗಿ ಇದನ್ನು ಫೋನ್ನ ಹಿಂಭಾಗದಲ್ಲಿ ಸ್ಟಿಕ್ ಮಾಡೋದ್ರ ಮೂಲಕನೂ ನಾವು ಗಿಂಬಾಲ್ಗೆ ಫೋನ್ನ ಅಟ್ಯಾಚ್ ಮಾಡ್ಕೋಬೋದು ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ತ್ರೀ ಎಮ್ನ ಸ್ಟಿಕ್ಕರ್ನೂ ಸಹ ಕೊಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಸ್ಟಿಕ್ಕರ್ನೂ ಸಹ ಕೊಟ್ಟಿದ್ದಾರೆ ಇದು ತ್ರೀ ಎಮ್ ಕಂಪ್ನಿಯ ಸ್ಟಿಕ್ಕರ್ ಆಗಿರೋದ್ರಿಂದ ಬಹಳ ಸ್ಟ್ರಾಂಗ್ ಆಗಿರುತ್ತೆ ಇನ್ನು ಈ ಒಂದು ಬಾಕ್ಸಲ್ಲಿ ಮೂರು ರೀತಿಯಾದಂಥ ಪೇಪರ್ ಗೈಡೆನ್ಸ್ ಬುಕ್ ಇದೆ ಅದರ ಪ್ರಕಾರ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡಿ ಜೆ ಐ ಓಮ್ ಮ್ಯಾಗ್ನೆಟಿಕ್ ರಿಂಗ್ ಹೋಲ್ಡರ್ ಯೂಸರ್ ಗೈಡ್ನು ಸಹ ಕೊಟ್ಟಿದ್ದಾರೆ ಅದರ ಜೊತೆಗೆ ಡಿಸ್ಕ್ಲೈಮರ್ ಮತ್ತು ಸೇಫ್ಟಿ ಗೈಡೆನ್ಸ್ನು ಸಹ ಕೊಟ್ಟಿದ್ದಾರೆ ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಡಿ ಜೆ ಐ ಓಮ್ ಫೋರ್ ಕ್ವಿಕ್ ಸ್ಟಾರ್ಟ್ ಗೈಡ್ನು ಸಹ ಕೊಟ್ಟಿದ್ದಾರೆ ಇದ್ರ ಮೂಲಕ ಕಂಪ್ಲೀಟ್ ಆದಂಥ ಮಾಹಿತಿ ಇದೆ ಈ ಒಂದು ಗಿಂಬಾಲನ್ನ ಯಾವ ರೀತಿ ನಾವು ಆಪ್ರೇಟ್ ಮಾಡಬೇಕು ಮತ್ತು ಏನೆಲ್ಲ ಆಪ್ಷನ್ಸ್ ಇದೆ ಅನ್ನೋದು ಕಂಪ್ಲೀಟ್ ಆಗಿದೆ ಇದರಲ್ಲಿ ಒಟ್ಟಾರೆಯಾಗಿ ಈ ಬಾಕ್ಸಲ್ಲಿ ಬಂದಂಥ ಎಲ್ಲ ಕಂಟೆಂಟನ್ನು ನಾನಿಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಹಾಗೆ ಬನ್ನಿ ಈ ಗಿಂಬಾಲಲ್ಲಿ ಏನೆಲ್ಲ ಬಟನ್ನ ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿ ಓಪನ್ ಮಾಡ್ಬೋದು ಅಂತೀಗ ನೋಡೋಣ ಈ ಗಿಂಬಾಲನ್ನು ಮೊದಲಿಗೆ ಓಪನ್ ಮಾಡಬೇಕು ಅಂತಂದರೆ ಈ ರೀತಿಯಾಗಿ ಮೇಲೆತ್ತಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಯಾವೊಂದು ಪೊಸಿಷನಲ್ಲಿ ಇದು ಗೊತ್ತಿದೆ ಅಂತೇಳಿ ಈ ಗಿಂಬಾಲು ನೀಟಾಗಿ ಬ್ಯಾಲೆನ್ಸ್ ಆಗಿ ವರ್ಕ್ ಮಾಡ್ತಕ್ಕಂಥದ್ದು ಮೋಟ್ರನ ಸಹಾಯದಿಂದ ಇಲ್ಲಿ ಒಂದಲ್ಲ ಎರಡಲ್ಲ ಒಟ್ಟು ಮೂರು ಮೋಟ್ರ್ ಇರುತ್ತೆ ಇಲ್ಲೊಂದಿರುತ್ತೆ ಇಲ್ಲೊಂದಿರುತ್ತೆ ಮತ್ತು ಇಲ್ಲೊಂದಿರುತ್ತೆ ಈ ಮೂರು ಮೋಟ್ರು ಸಹ ನಿಮಗೆ ಬ್ಯಾಲೆನ್ಸ್ ಮಾಡೋದಕ್ಕೆ ಭಾಳ ಸಹಾಯ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ಈ ಗಿಂಬಾಲನ್ನ ಮೇಲ್ಭಾಗದಲ್ಲಿ ನೋಡೋದಾದರೆ ಇಲ್ಲಿ ಡಿ ಜೆ ಅಂತೇಳಿ ಲೋಗೋ ಇದೆ ಅಷ್ಟೇ ಅಲ್ಲ ಇದು ಮ್ಯಾಗ್ನೆಟಿಂದ ಕುಡಿರತಕ್ಕಂಥದ್ದು ನನಗೆ ತೋರಿಸ್ತೀನಿ ಈ ಮ್ಯಾಗ್ನೆಟ್ನ ಅಲ್ಲಿ ಅಟ್ಯಾಚ್ ಮಾಡಿ ನೋಡಿದ್ರಲ್ಲ ನೋಡಿದ್ರಲ್ಲಾಡ್ ಭಾಳ ಸ್ಟ್ರಾಂಗ್ ಇದೆ ಮ್ಯಾಗ್ನೆಟು ಟ್ರೈಪ್ಯಾಡನ್ನ ಅಟ್ಯಾಚ್ ಮಾಡೋದಕ್ಕೆ ಇಲ್ಲಿ ಆಪ್ಷನ್ನ ಕೊಟ್ಟಿದ್ದಾರೆ ಈ ಒಂದು ಟ್ರೈಪ್ಯಾಡನ್ನ ಈ ಒಂದು ಗಿಂಬಾಲ್ಗೆ ಅಟ್ಯಾಚ್ ಮಾಡೋದ್ರಿಂದ ನೀವು ಸೆಲ್ಫಿ ವಿಡಿಯೋ ಮಾಡೋದಕ್ಕಾಗ್ಬೋದು ಅಥವಾ ಈ ಒಂದು ಟ್ರೈಪ್ಯಾಡನ್ನ ಟೇಬಲ್ ಮೇಲೆ ಇಡೋದಕ್ಕಾಗ್ಬೋದು ಬಹಳ ಎಲ್ಪ್ ಆಗುತ್ತೆ ಈ ಗಿಂಬಾಲಲ್ಲಿ ಬರ್ತಕ್ಕಂಥ ಬಟನ್ಸು ಮತ್ತು ಆಪ್ಷನ್ ಬಗ್ಗೆ ತಿಳಿಯೋಣ ಈಗ ಈಗಿಲ್ಲಿ ಎಮ್ ಅಂತಕ್ಕಂಥ ಬಟನ್ನು ನೀವು ನೋಡ್ತಾ ಇದ್ದೀರಾ ಇದು ಪವರ್ ಬಟನ್ನು ಸಹ ಹಾಗೆ ನಾವು ಮೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಬಟನ್ ಬಹಳ ಎಲ್ಪ್ ಆಗುತ್ತೆ ಸೆಲ್ಫಿ ಮೋಡ್ ಬೇಕಾ ಅಥವಾ ಬ್ಯಾಕ್ ಕ್ಯಾಮ್ರಾಗ ಬೇಕಾ ಅನ್ನೋದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದು ಮತ್ತಿಲ್ಲಿ ರೆಕಾರ್ಡ್ ಆಗ್ಬೋದು ಅಥವಾ ಫೋಟೋ ಆಗ್ಬೋದು ತೆಗೆಯೋದಿಕ್ಕೆ ಬಟನ್ನ ಕೊಟ್ಟಿದ್ದಾರೆ ನಿಮ್ಮ ಫೋನು ಹಾಗೆ ಈ ಒಂದು ಗಿಂಬಾಲ್ ಎರಡೂ ಸಹ ಬ್ಲೂಟೂತ್ ಮೂಲಕ ಕನೆಕ್ಟ್ ಆಗುತ್ತೆ ನೀವು ಫೋನಲ್ಲಿ ಹೋಗಿ ರೆಕಾರ್ಡ್ ಮಾಡಬೇಕನ್ನೋ ಅವಶ್ಯಕತೆ ಏನಿಲ್ಲ ನೀವು ಹ್ಯಾಂಡಲ್ನ ಹೋಲ್ಡ್ ಮಾಡಿರಬೇಕಾದ್ರೆ ಇಲ್ಲೇ ನೀವು ರೆಕಾರ್ಡನ್ನ ಮಾಡ್ಕೋಬೋದು ನಾನು ಇದನ್ನು ಆನ್ ಮಾಡಿ ತೋರಿಸ್ತೀನಿ ಪವರ್ನ ಪವರ್ನ ಆನ್ ಮಾಡಿದ ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಎಲ್ ಇ ಡಿ ಲೈಟ್ನ ಇಂಡಿಕೇಟರ್ ಇದೆ ಅದರರ್ಥ ಇದರಲ್ಲಿ ಎಷ್ಟು ಪರ್ಸೆಂಟ್ ಬ್ಯಾಟ್ರಿ ಇದೆ ಅಂಥೇಳಿ ಖಂಡಿತ ತೋರಿಸುತ್ತೆ ಒಮ್ಮೆ ಚಾರ್ಜ್ ಮಾಡಿದ್ರೆ ಎಂಟರಿಂದ ಹತ್ತು ಗಂಟೆಗಳ ಕಾಲ ಸತತವಾಗಿ ಇದನ್ನು ನೀವು ಉಪಯೋಗಿಸ್ಬೋದು ಹಾಗೆ ನೀವು ಇಲ್ಲೊಂದು ಬಟನ್ನ ನೋಡ್ತಾ ಇದ್ದೀರಾ ಇದು ಬಂದು ಜಾಯ್ ಸ್ಟಿಕ್ ಅಂತ ಹೇಳ್ಬೋದು ಇದು ನಿಮಗೆ ಎಲ್ಲ ಕಡೆಗೂ ಮೂವ್ ಆಗುತ್ತೆ ಅಂದರೆ ನಿಮ್ಮ ಮೊಬೈಲ್ ಫೋನ್ನ ಯಾವ ಆ್ಯಂಗಲ್ಗೆ ಬೇಕೋ ಆ ಆ್ಯಂಗಲ್ಗೆ ತಿರ್ಸ್ಕೊಳ್ಳೋದಕ್ಕೆ ಈ ಜಾಯ್ ಸ್ಟಿಕ್ಕು ಬಹಳ ಇಂಪಾರ್ಟೆಂಟು ಬಹಳ ಸ್ಮೂತಾಗಿ ನೀವು ಇದ್ರ ಮೂಲಕ ಕ್ರಿಯೇಟಿವ್ ಶಾರ್ಟ್ಸನ್ನ ತೆಗಿಬೋದು ಇದಿಷ್ಟು ಇಲ್ಲಿರ್ತಕ್ಕಂಥ ಆಪ್ಷನ್ ಹಾಗೆ ಈ ಬಟನ್ಸ್ನ ಪಕ್ಕದಲ್ಲೇ ನೀವು ನೋಡ್ತಾ ಇರ್ಬೋದು ಚಾರ್ಜ್ ಹಾಕೋದಕ್ಕೆ ಯು ಎಸ್ ಬಿ ಸಿ ಟೈಪ್ನ ಪೋರ್ಟ್ನು ಸಹ ಕೊಟ್ಟಿದ್ದಾರೆ ಇಲ್ಲಿ ಕನೆಕ್ಟ್ ಮಾಡೋದ್ರ ಮೂಲಕ ಈ ಒಂದು ಗಿಂಬಲ್ನ ಚಾರ್ಜ್ ಮಾಡ್ಕೋಬೋದು ಈ ಒಂದು ಚಾರ್ಜರ್ ಪೋರ್ಟ್ನ ಪಕ್ಕದಲ್ಲೇ ಮತ್ತೊಂದು ಯು ಎಸ್ ಬಿ ಆಪ್ಷನ್ ಇದೆ ಓಪನ್ ಮಾಡ್ತೀನಿ ಇದನ್ನ ಈ ಒಂದು ಯು ಎಸ್ ಬಿ ಮೂಲಕ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಳ್ಳೋದರಿಂದ ಬಹಳ ಹೆಚ್ಚಿನ ಕಂಟ್ರೋಲನ್ನ ನೀವು ಪಡಿಬೋದು ಮತ್ತೊಂದು ಭಾಗದಲ್ಲಿ ನೋಡೋದಾದರೆ ಇಲ್ಲೂ ಸಹ ಒಂದು ಬಟನ್ನ ಪ್ರೊವೈಡ್ ಮಾಡಿದ್ದಾರೆ ನಿಮ್ಮ ಮೊಬೈಲಲ್ಲಿ ವಿಡಿಯೋ ತೆಗಿಬೇಕಾದ್ರೆ ಝೂಮ್ ಮತ್ತು ವೈಟ್ ಮಾಡೋದಕ್ಕೆ ಬಹಳ ಸಹಾಯ ಆಗುತ್ತೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಟ್ರಿಗರ್ ಬಟನ್ನು ಸಹ ಕೊಟ್ಟಿದ್ದಾರೆ ಈ ಟ್ರಿಗರ್ ಬಟನ್ನು ಯಾವ ರೀತಿ ಯೂಸ್ ಆಗುತ್ತೆ ಅಂತ ಮುಂದೆ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ ಈಗ ಈ ಮೊಬೈಲ್ ಹೋಲ್ಡರ್ಗೆ ಮೊಬೈಲ್ನ ಅಟ್ಯಾಚ್ ಮಾಡೋಣ ಅದಕ್ಕೋಸ್ಕರ ನಾನು ಇಲ್ಲೊಂದು ಐಫೋನ್ ಲೆವೆನ್ನ ತೊಗೊಂಡಿದ್ದೀನಿ ಈ ಒಂದು ಕ್ಲಿಪ್ನ ಮೊಬೈಲ್ಗೆ ಅಟ್ಯಾಚ್ ಮಾಡಬೇಕಾದ್ರೆ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಂದರೆ ಫೋನ್ ಕ್ಯಾಮ್ರಾ ಡೈರೆಕ್ಷನ್ ಅಂತೇಳಿ ಮೆನ್ಷನ್ ಮಾಡಿದರೆ ಅದರ ಪ್ರಕಾರವಾಗೇ ನೀವು ಫೋನಲ್ಲಿ ಕ್ಯಾಮ್ರಾ ಯಾವೊಂದು ಡೈರೆಕ್ಷನ್ ಬರುತ್ತೋ ಆ ಡೈರೆಕ್ಷನಲ್ಲಿ ಇದನ್ನು ಹಾಕಬೇಕಾಗತ್ತೆ ಈ ರೀತಿಯಾಗಿ ಈ ಕ್ಲಿಪ್ಪನ್ನು ಅಟ್ಯಾಚ್ ಮಾಡಿದ ನಂತರ ಹಿಂದೆ ಮುಂದೆ ಬೇಕಾದರೆ ನೀವು ಅಡ್ಜಸ್ಟ್ ಮಾಡಿ ಜರುಗಿಸ್ಕೋಬೋದು ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಹೋಲ್ಡರ್ನ ಕನೆಕ್ಟ್ ಮಾಡಿದ ನಂತರ ಯಾವ ರೀತಿ ಕಾಣ್ತಾ ಇದೆ ಅಂತ ಅದೇ ರೀತಿಯಾಗಿ ನೀವು ಹೋಲ್ಡ್ ಮಾಡಬೇಕಾದ್ರೆ ನೋಡ್ಕೋಬೇಕಾಗತ್ತೆ ಯಾವ ಕಡೆ ಕ್ಯಾಮ್ರಾ ಇದೆ ಆ ಡೈರೆಕ್ಷನ್ಗೆ ಇವ್ರು ಕೊಟ್ಟಿರ್ತಕ್ಕಂಥದನ್ನ ಅಳವಡಿಸ್ಕೊಬೇಕಾಗತ್ತೆ ಉಲ್ಟಾ ಯಾವುದೇ ಕಾರಣಕ್ಕೂ ಅಳವಡಿಸ್ಬಾರ್ದು ಬನ್ನಿ ಈಗ ಇದನ್ನು ಗಿಂಬಾಲ್ಗೆ ಅಟ್ಯಾಚ್ ಮಾಡಿ ಯಾವ ರೀತಿ ಬ್ಯಾಲೆನ್ಸ್ ಆಗುತ್ತೆ ಅಂತ ನೋಡೋಣ ಈ ಡಿ ಜೆ ಐ ಓ ಓಮ್ ಫೋರ್ ಅಂತಕ್ಕಂಥ ಈ ಬಾಕ್ಸಲ್ಲಿ ಬಂದಂಥ ಎಲ್ಲ ಕಂಟೆಂಟನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇದಿಷ್ಟು ಕಂಟೆಂಟು ಈ ಬಾಕ್ಸಲ್ಲಿ ಬರುತ್ತೆ ಹಾಗಿದ್ರೆ ನೋಡ್ಕೊಂಡ್ರಲ್ಲ ಡಿ ಜೆ ಐ ಓಮ್ ಫೋರ್ ಅಂತಕ್ಕಂಥ ಈ ಗಿಂಬಲ್ನ ಅನ್ಬಾಕ್ಸನ್ನ ಇದರ ಒಂದು ಬಿಲ್ಡ್ ಕ್ವಾಲಿಟಿ ಹೇಗಿದೆ ಹಾಗೆ ಇದರಲ್ಲಿ ಏನೆಲ್ಲ ಫೀಚರು ಮತ್ತು ಆಪ್ಷನ್ನ ಕೊಟ್ಟಿದ್ದಾರೆ ಅಂತ ನೋಡಿದ್ದೀರಾ ಅನ್ಬಾಕ್ಸ್ ವಿಡಿಯೋ ಜೊತೆಗೆ ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಉಪಯೋಗಿಸ್ಬೋದು ಇದರಲ್ಲಿ ವಿಡಿಯೋ ಶೂಟ್ ಮಾಡಿದಂಥ ಔಟ್ಪುಟ್ಟು ಯಾವ ರೀತಿ ಬರುತ್ತೆ ಹಾಗೆ ಇದರ ಒಂದು ಸ್ಟೇಬಿಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಮುಂದೆ ನೋಡೋರಂತೆ